ಅತಿಥಿ ಆಹ್ವಾನಿತ ಅತಿಥಿಗಳಿಗೆ ಪುಷ್ಪಗುಚ್ಛ ನೀಡಿ ಸನ್ಮಾನಿಸುತ್ತಿದ್ದಾರೆ ಈ ಸಂಸ್ಥೆಯ ಕೋಶಾಧಿಕಾರಿಗಳು ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಸನ್ಮಾನ ರಂಜನ್ಜಿಗೆ ಅಧ್ಯಕ್ಷರಾದಂಥ ಶ್ರೀಮಾನ್ ಹರೀಶ್ ಕುಮಾರ್ ಅವರೇ, ಕರ್ನಾಟಕ ರಾಜ್ಯದ ಮಂತ್ರಿಗಳು, ಪ್ರತಿಭಾನ್ವಿತ ಒಬ್ಬ ರಾಜಕಾರಣಿ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರೇ, ವೇದಿಕೆಯಲ್ಲಿರುವಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶೈಲೇಶ್ ಅವರೇ, ರಂಜನ್ ಅವರೇ ಮತ್ತು ಕಾಂಗ್ರೆಸ್ನ ಮುಖಂಡರಾದಂಥ ಸುಳ್ಯದ ಶ್ರೀಮಾನ್ ಸೈದ್ ಅವರೇ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಜಶೇಖರ ಅಜ್ಜಿ ಅವರೇ, ಕೆ ಪಿ ಸಿ ಸಿಯ ಸದಸ್ಯರಾದಂಥ ಮಾನ್ ಶೆಟ್ಟಿಗಾರೇ, ಕೆ ಪಿ ಸಿ ಸದಸ್ಯರಾದಂಥ ಇನ್ನೊಬ್ಬ ಶ್ರೀಮಾನ್ ಕೇಶವಗೌಡರೇ, ಜಿಲ್ಲೆಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ಮ್ಯಾಥ್ಯೂ ಅವರೇ, ಶ್ರೀಮಾನ್ ಕಾಂಗ್ರೆಸ್ನ ಮುಖಂಡರಾದಂಥ ಸುಂದರಗೌಡರೇ, ಕಾಂಗ್ರೆಸ್ನ ಮುಖಂಡರಾದಂಥ ಶ್ರೀಮಾನ್ ಶ್ರೀಧರ ಬಿಡ್ಡೆಯವರೇ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಾಲಕೃಷ್ಣಗೌಡರೇ, ಇಲ್ಲಿ ಆಗಮಿಸಿದಂಥ ಪತ್ರಿಕಾಕರ್ತರೇ, ಕಾಂಗ್ರೆಸ್ನ ಅಭಿಮಾನಿ ಬಂಧುಗಳೇ ಮತ್ತು ನಮ್ಮ ವಿದ್ಯಾಸಂಸ್ಥೆಯ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಸ್ನೇಹಿತರೇ, ಈ ಮಳೆಗಾಲದಲ್ಲಿ ಈ ಕಾರ್ಯಕ್ರಮವನ್ನು ನಮಗೆ ಅದ್ಧೂರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ, ಆರೋಗ್ಯ ಸಚಿವರಾಗಿ ಪ್ರಥಮ ಬಾರಿಗೆ ನಮ್ಮ ಬೆಳ್ತಂಗಡಿಗೆ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರು ಆಗಮಿಸ್ತಾ ಇದ್ದಾರೆ. ಅವರು ನಮ್ಮ ಕಾಲೇಜಿನ ಒಂದು ಮುಖ್ಯಸ್ಥರು, ಆರೋಗ್ಯ ಮಂತ್ರಿಗಳು ನಮ್ಮ ಕಾಲೇಜಿನ ವಿವಿಧ ಕೋರ್ಸ್ಗಳ ಮುಖ್ಯಸ್ಥರಾಗಿದ್ದಾರೆ. ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಮಳೆಯಾದರೂ ಪರವಾಗಿಲ್ಲ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತಿಸಿದ್ದೇವೆ, ಆಗಮಿಸಿದ್ದಾರೆ, ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದ್ದಾರೆ. ಅವರು ಇನ್ನು ಅವರ ಬಗ್ಗೆ ನೀವು ಬೇರೆ ಬೇರೆ ಪತ್ರಿಕೆಗಳಲ್ಲಿ ನೀವು ತಿಳ್ಕೊಂಡಿರ್ಬೋದು. ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರಾಗುವುದಂತ ಹೇಳಿದರೆ ಒಂದು 60-70 ನಂತರ ಅವರು ಅಧ್ಯಕ್ಷರಾಗಿ ಮಂತ್ರಿಗಳಾಗಿ ಅವರದೇ ಒಂದು ಛಾಪನ್ನು ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಅವರು ಒತ್ತಿದ್ದಾರೆ. ಇನ್ನು ಅವರ ಪಿತೃಪುರ ದಿವಂಗತ ಗುಂಡೂರಾಯರ ಬಗ್ಗೆ ನಾನೊಂದೆರಡು ಮಾತು ಹೇಳಲೇಬೇಕು. ಇವತ್ತು ನನ್ನನ್ನು ರಾಜಕೀಯವಾಗಿ ಗುರುತಿಸಿದ್ರೆ ಶ್ರೀಮಾನ್ ದಿವಂಗತ ಗುಂಡೂರಾಯರು. ಅವರು ಶ್ರೀಮತಿ ಇಂದಿರಾ ಗಾಂಧಿಯವರ ನಿಕಟವರ್ತಿಗಳಾಗಿದ್ದರು. ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಉಸ್ತುವಾರಿಗಳಾಗಿ ಕೆಲಸ ಮಾಡಿದರು. ಒಂದು ದಿನ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಗಾಯತ್ರಿ ಅನ್ನುವಂಥ ಒಂದು ಹುಡುಗಿಯ ಕೊಲೆ ಆಯಿತು. ಕೊಲೆ ಆದ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬೆಳ್ತಂಗಡಿಯಲ್ಲೇ ಇದ್ದರು. ಇಂದಿರಾ ಗಾಂಧಿಯವರನ್ನ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇದೇ ಕಾಸಿಬೆಟ್ಟು ಚಡವಿನಲ್ಲಿ
ಕಾಸಿ ಬಿಟ್ಟು ಜಾಗದಲ್ಲಿ ಅವರ ಮೇಲೆ ಇಂದಿರಾ ಗಾಂಧಿ ಅವರ ಮೇಲೆ ಆಕ್ರಮಣವಾಯಿತು. ಆಗ ನಾನು ಗುಂಡೂರಾಯರನ್ನ ಸಂಪರ್ಕ ಮಾಡಿದೆ. ಅವರು ಚಿಕ್ಕಮಗಳೂರಲ್ಲಿದ್ದರು. ನೀವು ಹೇಗಾದರೂ ಮಾಡಿ ಅವರನ್ನು ಚಿಕ್ಕಮಗಳೂರಿಗೆ ಕರ್ಕೊಂಡು ಬಾ, ಪುಟ್ಟೇಗೌಡ ಮನೆಯಲ್ಲಿ ವಾಸ್ತವ್ಯದ ವ್ಯವಸ್ಥೆ ನಾನು ಮಾಡ್ತೇನೆ, ಅಲ್ಲಿಗೆ ಕರ್ಕೊಂಡು ಬಾ ಅಂತ ನನ್ನ ಹತ್ರ ಹೇಳಿದರು. ನಾನು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ನನ್ನ ಕಾರ್ಯಾಲಯ ಕೂರಿಸಿ ಚಿಕ್ಕಮಗಳೂರಿಗೆ ಕರ್ಕೊಂಡೋಗಿ ಡಿ ಎಂ ಪುಟ್ಟೇಗೌಡರ ಎಸ್ಟೇಟ್ನಲ್ಲಿ ಅವರ ಮನೆಯಲ್ಲಿ ತಂಗುವಂಥ ಉಳಿಸುವಂಥದ್ದು ವ್ಯವಸ್ಥೆ ಮಾಡಿದೆ. ಅವತ್ತಿನ ನಂತರ ನನ್ನ ಮೇಲೆ ಶ್ರೀಮಾನ್ ಗುಂಡೂರಾಯರಿಗೆ, ಇಂದಿರಾ ಗಾಂಧಿಯವರಿಗೆ ವಿಶೇಷವಾದಂಥ ಒಂದು ಪ್ರೀತಿ ಇತ್ತು. ಆ ಪ್ರೀತಿಯ ಫಲವಾಗಿ ನನ್ನನ್ನು ಕರ್ನಾಟಕ ರಾಜ್ಯದ ಯೋಜನೆ ಮತ್ತು ವಾರ್ತಾ ಮಂತ್ರಿಗಳಾಗಿ ಅವರು ನೇಮಿಸಿದರು. ನನಗೇನು ಆಸೆ ಇತ್ತು ಅಂತ ಹೇಳಿದರೆ, ಬೆಳ್ತಂಗಡಿ ತಾಲೂಕಿನಲ್ಲಿ 13,000 ಜೇಡಿದಾರರು ಉಳುಮೆ ಮಾಡ್ತಾಯಿದ್ರು. ಇದನ್ನು ನೆನಪಿಸಲೇ ನಾನು ಬೇಕು. ಈಗ ಒಂದು ಟ್ರಿಬ್ಯುನಲ್ ಮಾಡಿ ಆಡಳಿತ ಮಾಡುವಂಥದ್ದು ಕಷ್ಟ. ಗುಂಡೂರಾಯರ ವ್ಯಕ್ತಿತ್ವ ಎಂಥದ್ದು ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದರೆ, 3 ಟ್ರಿಬ್ಯುನಲ್ನ ನೇಮಕ ಮಾಡಿ ಅದನ್ನು ಮುಗಿಸಿಬಿಡು ಅಂತ ಹೇಳಿದರು. ನನಗೆ ದೊಡ್ಡ ದೊಡ್ಡ ಭೂ ಮಾಲೀಕರಿದ್ದರು, ದೊಡ್ಡ ದೊಡ್ಡ ಜಮೀನ್ದಾರರಿದ್ದರು, ಕಾರ್ಗೆಯವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು ಆ ಸಂದರ್ಭದಲ್ಲಿ. ಆ 3 ಟ್ರಿಬ್ಯುನಲ್ನ ನೇಮಕ ಮಾಡಿ ಕಾನೂನಿನಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರಿಗೆ ರೆಕಾರ್ಡ್ ಇಲ್ವೋ, ಯಾರಿಗೆ ಏನು ದಾಖಲೆಗಳಿಲ್ವೋ, ಯಾರಿಗೆ ಏನು ಆರ್ ಟಿ ಸಿನಲ್ಲಿ ಅವರ ಹೆಸರಿಲ್ವೋ ಅಂಥವ್ರಿಗೂ ಕೂಡ ಕೇವಲ ನಮ್ಮ ತುಳಿನಲ್ಲಿ ಬೈತ ಮುಟ್ಟೆ ಅಂತ ಹೇಳ್ತೇವೆ, ಹುಲ್ಲಿನ ರಾಶಿ ನೋಡಿ ನಾವು ಜಡ್ಜ್ಮೆಂಟನ್ನು ಕೊಟ್ಟು, ಹಟ್ಟದಲ್ಲಿರುವಂಥ ಬೀಜದ ಮುಡಿ ನೋಡಿ ಜಡ್ಜ್ಮೆಂಟನ್ನು ಕೊಟ್ಟು, ಹಟ್ಟಿಯಲ್ಲಿರುವಂಥ ದನ ಉಳುಮೆ ಮಾಡುವಂಥ ನೇಗಿಲುಗಳನ್ನು ನೋಡಿ ನಾವು ಜಡ್ಜ್ಮೆಂಟ್ ಕೊಟ್ಟು, ಇದಕ್ಕೆ ಮೂಲ ಕಾರಣ ಶ್ರೀಮಾನ್ ಗುಂಡೂರಾಯರ್. ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ನಾವು ಮರಿತೇವೆ, ಅದೊಂದು ನಮ್ಮ ಜಾಯಮಾನ, ಎಲ್ಲವನ್ನ ಮರಿತೇವೆ. ಇವತ್ತು ಕೋಟ್ಯಾಂತರ ರೂಪಾಯಿಯ ಆಸ್ತಿ ಪತ್ರ ನಮ್ಮ ಜನಗಳಿಗೆ ಆಗಿದೆ, ತೋಟ ಆಗಿದೆ, ಗದ್ದೆ ಆಗಿದೆ, ಮನೆ ಆಗಿದೆ, ಡಾಕ್ಟರ್ಗಳು ಇಂಜಿನಿಯರ್ ಆಗಿದ್ದಾರೆ ಮಕ್ಕಳುಗಳು. ಆದರೆ ಅವರಿಗೆ ನಮ್ಮ ಮೇಲೆ ಪ್ರೀತಿ ಸ್ವಲ್ಪ ಕಡಿಮೆ. ಅದೇನೇ ಇರಲಿ, ನಮಗೆ ಈ ಬೆಳ್ತಂಗಡಿ ತಾಲೂಕಿಗೆ 10 ಹಲವಾರು ರೀತಿಯ ಸಹಾಯವನ್ನು ಅವರು ಮಾಡಿದ್ದಾರೆ. ಈಗ ಅವರ ಪುತ್ರ ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಮಾಡಿಕೊಂಡಿದ್ದಾರೆ. ನಮ್ಮ ಈ ನಮ್ಮ ವಿದ್ಯಾಸಂಸ್ಥೆಗೆ ಇವತ್ತು ಬಂದಿದ್ದಾರೆ. ನಾವು ಅವರನ್ನು ಸ್ವಾಗತಿಸುವಂಥದ್ದು ನಮ್ಮ ಪ್ರಥಮ ಕರ್ತವ್ಯ. ಮಳೆ ಇರಲಿ, ಗಾಳಿ ಇರಲಿ, ಏನೇ ಇದ್ದರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಸಭೆಯನ್ನು ನಾವು ಮಾಡಿದ್ದೇವೆ. ಇದಕ್ಕೆ ತಾವೆಲ್ಲ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಬಂದಿದ್ದಾರೆ. ಎಲ್ಲರನ್ನು ನಾನು ಸ್ವಾಗತಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.